ರಾಷ್ಟ್ರೀಯ ಯುವ ದಿನಾಚರಣೆಯ ಅಂಗವಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನನ್ನ ಸನ್ಮಿತ್ರರು, ನಾವು ಒಟ್ಟಿಗೆ ಇದೇ ಕಾಲೇಜಲ್ಲಿ ವ್ಯಾಸಂಗ ಮಾಡಿದಂಥವರು ಸನ್ಮಾನ್ಯ ಮುನಿಯಟಪ್ಪನವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ನನ್ನ ಸನ್ಮಿತ್ರರು ಸನ್ಮಾನ್ಯ ವಕೀಲರಾಗಿರ್ತಕ್ಕಂಥ ಜಯಪ್ಪ ಅವರೇ, ಯಾಕೆಂದರೆ ಬಹಳಷ್ಟು ಯಾವತ್ತು ಕೈಗಳು ಬೇಕು ಅಂತ ಹೊರತು ಕೊಡೋದು ಬಹಳ ಕಡಿಮೆ. ಆ ನಿಟ್ಟಿನಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡು ಒಳ್ಳೆಯ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಿರ್ತಕ್ಕಂಥ ಮಂಡಿಕಲ್ ಮಂಜುನಾಥ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಒಂದು ಮುಂಭಾಗದಲ್ಲಿ ಆಸನದಲ್ಲಿರ್ತಕ್ಕಂಥ ಎಲ್ಲ ನನ್ನ ಶಿಕ್ಷಕವೃಂದದವರೇ, ಪ್ರೀತಿಯ ಮಕ್ಕಳೇ, ಪತ್ರಿಕಾ ಮತ್ತು ದೃಷ್ಟಿ ಮಾಧ್ಯಮದವರೇ, ಬಹಳಷ್ಟು ವಿಚಾರಗಳನ್ನು ಈಗಾಗಲೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಸನ್ಮಿತ್ರರು ತಮ್ಮ ಅನಿಸಿಕೆಗಳನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಆದರೆ ಕೆಲವಾರು ಮಾತುಗಳನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಮಾತನ್ನು ಮುಗಿಸೋಕ್ಕಿಂತ ಮುಂಚೆ ಮುಖ್ಯವಾಗಿ ತಮ್ಮಲ್ಲಿ ನಾನು ಕ್ಷಮೆ ಯಾಚಿಸ್ತೇನೆ. ಬಹುಶಃ ನಾನು ನ್ಯಾಯಾಲಯದ ಕಲಾಪಗಳಲ್ಲಿದ್ದೆ. ನಮ್ಮ ಈಗಷ್ಟೇ ನಮ್ಮ ಚಲಪತಿಯವರು ನನಗೆ ದೂರವಾಣಿ ಮಾಡಿ ಕೂಡಲೇ ಬರಬೇಕು ಕಾರ್ಯಕ್ರಮ ಅಂದಿದ್ದಕ್ಕೆ ನಾನು ಸ್ವಲ್ಪ ತಡವಾಗಿ ಬರಬೇಕಾಯಿತು. ಅದನ್ನು ತಮ್ಮಲ್ಲಿ ನಾನು ಮೊದಲನೇದಾಗಿ ಕ್ಷಮೆ ಯಾಚಿಸಿ ನನ್ನ ಮಾತನ್ನು ಮುಂದುವರಿಸ್ತೇನೆ. ಸ್ವಾಮಿ ವಿವೇಕಾನಂದರು ಒಂದು ಆಧ್ಯಾತ್ಮಿಕ ಶಕ್ತಿ, ಅದು ಯಾರೂ ಕೂಡ ಅವರನ್ನು ಬಣ್ಣಿಸ್ಲಿಕ್ಕೆ ಆಗೋದಿಲ್ಲ. ಬದುಕಿದ್ದ ಕೆಲವೇ ವರ್ಷಗಳ ಕಾಲ, ಆದರೆ ಸಾಧನೆಗಳು ನೂರಾರು ಸಾವಿರಾರು. ಯಾಕೆ ಈ ಮಾತನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಪ್ರತ್ಯೇಕವಾಗಿ ಯುವಕರಿಗೆ ಅನೇಕ ಸಂದೇಶಗಳನ್ನು ಕೊಟ್ಟಂತ ಒಬ್ಬ ಮಹಾನ್ ಭಾವ ಅವರು ಹೇಳಿದ್ರು. ಸ್ವಾಮಿ ವಿವೇಕಾನಂದರು ತಮ್ಮ ಜೀವಿತ ಕಾಲದಲ್ಲಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟರು. ಏನ್ ಸಂದೇಶವನ್ನು ಕೊಟ್ಟರು ಅಂತ ಹೇಳಿದ್ರೆ, ನೋಡಿ ಯುವಕರು ಈ ದೇಶದ ಶಕ್ತಿ, ಯಾವತ್ತು ನೀವು ಯುವಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯುತ್ತಿರೋ ಒಂದು ಸದೃಢ ರಾಷ್ಟ್ರವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಯಾವತ್ತು ಯುವಕರನ್ನ ನೀವು ಕಡೆಗಣಿಸ್ತಿರೋ ಆವತ್ತು ಈ ದೇಶಕ್ಕೆ ಗಂಡಾಂತರ ತಪ್ಪಿದ್ದಲ್ಲ. ಅಂದ್ರೆ ಆ ಯುವಕರಲ್ಲಿ ಅಪಾರವಾದಂತಹ ನಂಬಿಕೆ ಪ್ರೀತಿ ಇಟ್ಟಿದ್ದಂಥವರು ಸನ್ಮಾನ್ಯ ವಿವೇಕಾನಂದರು. ಅವರೊಂದು ಹೇಳಿದ್ರು, ಅವರ ಒಂದೊಂದು ಮಾತು ಮುತ್ತಿನ ಮಾತದು. ಅವರೊಂದು ಕಡೆ ಹೇಳಿದ್ರು, ದುಡ್ಡಿಲ್ಲದವನು ಬಡವನಲ್ಲ, ದುಡ್ಡಿಲ್ಲದವನು ಬಡವನಲ್ಲ, ಯಾರು ತನ್ನ ಜೀವನದಲ್ಲಿ ಗುರಿ ಇಲ್ಲದೆ ಬದುಕ್ತಾನೋ ಅವರೇ ಸಮಾಜದ ಕಟ್ಟಕಡೆಯ ಬಡವ ಅಂತ. ಏನದರ್ಥ? ಬದುಕಿದ್ದೀವಿ, ಸತ್ತಿದ್ದೀವಿ, ಅದು ಪ್ರಕೃತಿ ನಿಯಮ. ಬದುಕಿದ ಹುಟ್ಟಿದ ಮೇಲೆ ಸಾಯಲೇಬೇಕಾದ ಪ್ರಕೃತಿ ನಿಯಮ. ನಾನು ಇರ್ತೀನಿ ಅಂದ್ರೆ ಕೂಡ ಯಾರು ನಮ್ಮಲ್ಲಿ ಇಟ್ಕೊಳ್ಳಲ್ಲ. ಆದ್ರೆ ಹುಟ್ಟು ಸಾವಿನ ಮಧ್ಯೆ ಎಷ್ಟು ಕಾಲ ನಾವು ಇಲ್ಲಿ ಬದುಕಿರ್ತೇವೆ, ನಾನು ನನ್ನ ಕುಟುಂಬಕ್ಕೆ ಏನ್ ಮಾಡಿದೀವಿ ಅನ್ನೋದು ಮೊದಲು ನಾನು ಈ ಸಮಾಜಕ್ಕೆ ಏನ್ ಮಾಡಿದೀನಿ ಅಂತ ಸ್ವಲ್ಪ ಆತ್ಮವಿಮರ್ಶೆ ಮಾಡ್ಕೋಬೇಕು. ಪ್ರತಿಯೊಬ್ಬ ಮನುಷ್ಯನಿಗೆ ಗುರಿ ಇರಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಕ್ಕಂಥದ್ದು, ಪ್ರತಿಯೊಬ್ಬರು ಗುರಿಯನ್ನು ಹಿಟ್ಟು ಸಾಗಬೇಕು. ಗುರಿ ಇಲ್ಲದೆ ಬದುಕಿದ್ದಿದೆ ಅಂತ ಹೇಳಿದ್ರೆ ಆ ಬದುಕು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಅದಕ್ಕೆ ಮೊದಲು ನಿಮ್ಮ ಜೀವನದಲ್ಲಿ ಗುರಿಯನ್ನು ರೂಪಿಸಿಕೊಳ್ಳಿ. ಆ ಗುರಿಯನ್ನು ಮುಟ್ಟುವಂತ ಒಂದು ಆತ್ಮಸ್ಥೈರ್ಯವನ್ನು ತುಂಬಿಕೊಂಡು ಬದುಕಿದಾಗ ಮಾತ್ರ ಆ ಜೀವನಕ್ಕೆ ಒಂದು ಅರ್ಥ ಇರ್ತದೆ ಅಂತಕ್ಕಂಥ ಸಂದೇಶವನ್ನ ಈ ದೇಶಕ್ಕೆ ಕೊಟ್ಟಂತವರು ಸ್ವಾಮಿ ವಿವೇಕಾನಂದರು. ಇಂಥವರ ಆದರ್ಶಗಳನ್ನ ನಾವು ನೋಡ್ತಾ ಇದ್ದಾಗ, ಅವರ ಸಂದೇಶಗಳನ್ನ ನಾವು ನೋಡ್ತಾ ಇದ್ದಾಗ ನಿಜವಾಗ್ಲೂ ಕೂಡ ಅಂತ ಒಂದು ಸಂದೇಶಗಳನ್ನ ನಾವು ಮೈಗೂಡಿಸ್ಕೋಬೇಕಾಗ್ತದೆ. ಮುಖ್ಯವಾಗಿ ಈ ಅಖಂಡ ಭಾರತ ಅನೇಕ ಧರ್ಮಗಳನ್ನು ಒಳಗೊಂಡಿದೆ. ಎಲ್ಲರಿಗೂ ನಾನು ಮನವಿ ಮಾಡ್ತಕ್ಕಂಥದ್ದು, ಮೊದಲು ನಿಮ್ಮ ದೇಶದ ಬಗ್ಗೆ ಒಂದು ಗೌರವ ಏನು, ದೇಶದ ಭಾವೈಕ್ಯತೆ, ದೇಶದ ಏಕತೆ ಬಗ್ಗೆ ನಿಮಗೆ ಗಮನ ಇರಲಿ. ಈ ದೇಶದ ಏಕತೆ ಉಳಿದಾಗ ಮಾತ್ರ ನಮ್ಮ ತನ ಉಳಿಲಿಕ್ಕೆ ಸಾಧ್ಯ. ಯಾಕೆ ಮಾತನ್ನು ಹೇಳ್ತಾ ಇದ್ರೆ, ಸುಮಾರು 20-21 ವರ್ಷದಲ್ಲಿ ತನ್ನ ದೇಶಕ್ಕಾಗಿ ತ್ಯಾಗವನ್ನು ತೆತ್ತಂತ ಮಹಾನ್ ಭಾವ ಭಗತ್ ಸಿಂಗ್, ಭಗತ್ ಸಿಂಗ್ ಒಂದು ಸನ್ನಿವೇಶವನ್ನು ತಮ್ಮ ಮುಂದೆ ತರ್ತೇನೆ. ಭಗತ್ ಸಿಂಗ್ ಅನ್ನ ಬ್ರಿಟಿಷರು ಸೆರೆ ಹಿಡಿತಾರೆ. ಸೆರೆ ಹಿಡಿದು ಅವನಿಗೆ ನೇಣುಕಂಬವನ್ನು ಹಾಕ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೇನು 5 ನಿಮಿಷದಲ್ಲಿ ನೇಣುಕಂಬ ಹತ್ತಿಸ್ತಾರೆ. ಗಡಗಡಗಡನೆ ನಗ್ತಾ ಇರ್ತಾನೆ ಭಗತ್ ಸಿಂಗ್. ಆಗ ಬ್ರಿಟಿಷ್ ಅಧಿಕಾರಿ ಒಬ್ರು ಕೇಳ್ತಾರೆ, ಏನ್ ನಿನ್ಗೇನು ಹುಚ್ಚ, 5 ನಿಮಿಷದಲ್ಲಿ ಸಾಯ್ತೀಯ ನೀನು, ನಿನ್ನ ಸಾವಿನ ಬಗ್ಗೆ ನಿನಗೆ ಭಯ ಇಲ್ವಾ, ಏನ್ ಹಂಗ್ ನಡ್ತೀಯ ಅಂತ ಕೇಳ್ತಾನೆ ಬ್ರಿಟಿಷ್ ಅಧಿಕಾರಿ.
ಆಗ ಅದಕ್ಕೆ ಕೊಡ್ತಾನೆ ಭಗತ್ ಸಿಂಗ್ ಉತ್ತರ, ನೋಡಿ ಸರ್ ನಾವು ಭಾರತೀಯರು ಹೀಗೆ, ನಾನೆಲ್ಲ ಯಾವುದೇ ಭಾರತೀಯ ದೇಶಕ್ಕಾಗಿ ಪ್ರಾಣ ಈ ತರ ನಗನಗಿತ ತ್ಯಜಿಸ್ತಾನೆ, ಬಹುಶಃ ದೇಶಕ್ಕಾಗಿ ನಗನಗಿತ ಪ್ರಾಣ ತೆಗೆಸ್ತಕ್ಕಂತ ಸನ್ನಿವೇಶಗಳು ಭಾರತದಲ್ಲಿ ಬಿಟ್ಟೆ ಪ್ರಪಂಚದ ಯಾವ ದೇಶದಲ್ಲಿ ನೀನು ನೋಡ್ಲಿಕ್ಕೆ ಸಾಧ್ಯ, ಈ ಸನ್ನಿವೇಶವನ್ನು ನೋಡು ಕಣ್ತುಂಬಿಸ್ಕೊ ಅಂತ ಹೇಳಿ ನಗನಗಿತ ಉತ್ತರವನ್ನು ಕೊಡ್ತಾನೆ ಅವರು ಭಗತ್ ಸಿಂಗ್. ಅಂತ ಮಹಾನುಭಾವರು, ಅಂತ ಚೇತನಗಳು ಹುಟ್ಟು ಹೋಗಿರ್ತಕ್ಕಂತ ನಾಡಿ, ಈ ದೇಶಕ್ಕಾಗಿ ತಮ್ಮ ಇಡೀ ಎಷ್ಟೋ ವರ್ಷಗಳು ಬಾಳು ಬದುಕಬೇಕಾಯ್ತಕ್ಕಂಥ ಒಬ್ಬ ಭಗತ್ ಸಿಂಗ್, ಒಂದು ದೇಶಕ್ಕಾಗಿ ಇಡೀ ಚಿಕ್ಕ ವಯಸ್ಸಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಂಡಂತವರು ಭಗತ್ ಸಿಂಗ್. ಇಂಥ ದೇಶಕ್ಕಾಗಿ ಪ್ರಾಣವನ್ನು ತೆರೆದಂತ ಅನೇಕ ಮಹನೀಯರ ರಕ್ತ ಬಲಿದಾನಗಳ ಇತಿಹಾಸಗಳು ಇವತ್ತು ನಮ್ಮ ಮುಂದಿದೆ. ಅದಕ್ಕಾಗಿ ಒಬ್ಬ ಕವಿ ಯಾವ ರೀತಿ ಬೇಸರವನ್ನು ವ್ಯಕ್ತಪಡಿಸ್ತಾನೆ, ಬೇಸರವನ್ನು ವ್ಯಕ್ತಪಡಿಸಿದ ಮಟ್ಟ ಜೊತೆಗೆ ಯಾವ ರೀತಿ ಈ ಯುವಕರನ್ನ ಬೆಂತಟ್ಟಿ ಬಡಿದೆಬ್ಬಿಸ್ತಾರೆ ಅಂತ ಹೇಳಿದ್ರೆ, ಅವ್ರೊಂದ್ ಕಡೆ ಹೇಳ್ತಾರೆ ಒಬ್ಬ ಕವಿ ಯುವಕರಿಗೆ, ಪ್ರತ್ಯೇಕವಾಗಿ ಯುವಕರಿಗೆ ಹೇಳ್ತಕ್ಕಂಥದವರು, 3100 ಮಂದಿರ ದೈವ ಸಾಸರಿದ್ದಡೇನು, ಗಂಗೆ ಇದ್ದರೇನು, ಸಿಂಧು ಇದ್ದರೇನು, ಹಿಮಾಲಯವಿದ್ದರೇನು, ಶಾಸ್ತ್ರವಿದ್ದರೇನು, ನಮ್ಮ ವೇದಗಳಿದ್ದರೇನು, ನಮ್ಮ ಅಂದ್ರೆ ವೇದವಿದ್ದರೇನು ಸಾಧಕ, ಮನೆಯ ಮಕ್ಕಳೇ ಮಲಗಿ ನಿದ್ರೆ ಮಾಡುತ್ತಿರುವಾಗ ಅಂತ. ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಒಳ್ಳೆ ನಿಸರ್ಗ ಕೊಟ್ಟಿದ್ದಾನೆ, ಒಳ್ಳೆ ಸಂಪತ್ತನ್ನು ಕೊಟ್ಟಿದ್ದಾನೆ, ಎಲ್ಲವನ್ನು ಕೊಟ್ಟಿದ್ದಾನೆ, ಆದ್ರೆ ಎಲ್ಲವನ್ನು ಕೂಡ ಮುಂಚೂಣಿಯಲ್ಲಿ ನಿಂತುಕೊಂಡು ಅದನ್ನ ಮುನ್ನಡೆಸಬೇಕಾಗಿರುವಂತಹ ಯುವಕರೇ ಮಲೆಯಲ್ಲಿ ಇನ್ನ ಮಲಗಿ ನಿದ್ದೆ ಮಾಡ್ತಾ ಇದ್ದಾರೆ, ಪ್ರಯೋಜನ ಏನು? ಅದಕ್ಕೆ ಯುವಕರು ಆಚೆ ಬನ್ನಿ, ಈ ದೇಶದ ಏಕತೆ ಮತ್ತು ಭಾವೈಕ್ಯತೆಯನ್ನು ಮೈಗೂಡಿಸ್ಕೊಳ್ಳಿ, ಮತ್ತು ಈ ದೇಶದ ದಿವ್ಯ ಭವಿಷ್ಯವನ್ನ ತಾವು ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಆ ಕವಿ ಬೆಳ್ತಾನೆ. ಆದರೆ ನಿಮ್ಗೆ ಒಂದೇ ಒಂದು ಮಾತು ಹೇಳ್ತೇನೆ, ಹುಟ್ಟಿದೀವಿ ನಾನು ವಕೀಲರಾಗಿರ್ಬೋದು, ಇನ್ನೊಬ್ಬರು ವೈದ್ಯರಾಗಿರ್ಬೋದು, ಇನ್ನೊಬ್ಬರು ಉಪನ್ಯಾಸಕರಾಗಿರ್ಬೋದು, ಅದು ದೊಡ್ಡದಲ್ಲ. ನಾನು ವಕೀಲನಾಗಿದ್ದೀನಿ, ನಾನು ಡಾಕ್ಟರ್ ಆಗಿದ್ದೀನಿ, ನಾನು ಉಪನ್ಯಾಸಕನಾಗಿದ್ದೀನಿ, ದೊಡ್ಡದಲ್ಲ. ಮೊದಲು ಮಾನವೀಯತೆ ಇರುವ ಒಬ್ಬ ಮಾನವೀಯತೆ ಇರತಕ್ಕಂಥ ಮನುಷ್ಯನಾಗಿ ಬದುಕು ನೀನು. ಈಗ ವಿದ್ಯಾಭ್ಯಾಸ ಮಾಡಿದ್ದೀನಿ, ನಮ್ಮ ತಂದೆ ಡಬಲ್ ಗ್ರಾಜುಯೇಟ್ ಮಾಡಿದ್ದಾರೆ, ಕೈ ತುಂಬಾ ಸಂಬಳ ಬರುವಂತ ಉದ್ಯೋಗ ಕೊಡಿಸಿದ್ದಾರೆ, ತಂದೆ ತಾಯಿಗಳನ್ನ ಎತ್ಕೊಂಡು ಹೋಗಿ ವೃದ್ಧಾಶ್ರಮ ಬಿಡ್ತೀವಿ. ಎಲ್ಲಿದೆ ನೈತಿಕತೆ ನಮ್ಮಲ್ಲಿ? ಜನ್ಮ ಕೊಟ್ಟಂತ ತಂದೆ, ಉದ್ಯೋಗ ಬದುಕಲಿಕ್ಕೆ ಆಸೆ ಕೊಟ್ಟಂತ ತಂದೆ ತಾಯಿ, ಬದುಕಲಿಕ್ಕೆ ಒಂದು ಉದ್ಯೋಗವನ್ನು ಕೊಡಿಸಿದಂತ ತಂದೆ ತಾಯಿ, ಲಾಸ್ಟ್ ಕೊನೆ ದಿನಗಳಲ್ಲಿ ಅವ್ರು ನಮ್ ಬೇಡವಾಗ್ತಾರೆ, ಎತ್ಕೊಂಡಾಗ ಅವನನ್ನು ವೃದ್ಧಾಶ್ರಮ ಬಿಡ್ತೀವಿ. ಎಲ್ಲಿದೆ ನೈತಿಕತೆ? ಎಲ್ಲಿದೆ ನಮ್ಮಲ್ಲಿ ಮಾನವೀಯತೆ? ಅದಕ್ಕೆ ನಾನು ಡಬಲ್ ಡಿಗ್ರಿ ಮಾಡಿದ್ದೆ ಅನ್ನೋದಲ್ಲ, ಅದ್ರ ಜೊತೆಗೆ ಮಾನವೀಯತೆಯ ಮನುಷ್ಯನಾಗಿರ್ತಕ್ಕಂಥ ಪ್ರವೃತ್ತಿಯನ್ನು ಕಲಿತಾಗ ಮಾತ್ರ ನಾವು ಹುಟ್ಟಿದ್ದಕ್ಕೆ ಅದಕ್ಕೊಂದು ಸಾರ್ಥಕತೆ ಆಗ್ತದೆ. ಅದಕ್ಕೆ ನಿಮ್ಮಲ್ಲಿ ನಾವು ಒಂದೇ ಒಂದು ಮನವಿ ಮಾಡ್ತಕ್ಕಂಥದ್ದು, ಭಗವಂತ ಎರಡು ದಾರಿ ಕೊಟ್ಟಿದ್ದಾನೆ ನಿಮ್ಗೆ, ಎರಡು ದಾರಿಯನ್ನ ಆಯ್ಕೆ ನಿಮ್ಮದಾಗುತ್ತದೆ. ಗುಟ್ಕಾ ಸೇವನೆ ಮಾಡಿಕೊಂಡು, ಧೂಮಪಾನ ಸೇವನೆ ಮಾಡಿಕೊಂಡು, ಅಥವಾ ಮದ್ಯಪಾನ ಸೇವನೆ ಮಾಡಿಕೊಂಡು ಸಮಾಜ ಘಾತಕ ಶಕ್ತಿಗಳ ಜೊತೆಗೆ ಶಾಮೀಲಾಗಿ ಒಂದು ಅನೈತಿಕ ಜೀವನ ನಡೆಸ್ತಿರೋ, ಒಂದು ಇನ್ಫೋಸಿಸ್ ಎಂಬತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಸಹಸ್ರಾರು ಕುಟುಂಬಗಳಿಗೆ ಜೀವದಾನ ಕೊಟ್ಟಿರ್ತಕ್ಕಂಥ ನಾರಾಯಣ ಮೂರ್ತಿ ಅಂತ ಒಂದು ಆದರ್ಶಗಳನ್ನು ಮೈಗೂಡಿಸ್ಕೊಡ್ತಿರೋ, ಬಡತನ ಕಾಡ್ತಿರುವಂತಹ ಸಂದರ್ಭಗಳು, ಬಡತನದಲ್ಲಿ ನಾನು ಓದಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಬಡತನವನ್ನು ಹಿಮ್ಮೆಟ್ಟಿ ವಿಶ್ವದ ವಿಜ್ಞಾನ ಎನಿಸಿಕೊಂಡಿರ್ತಕ್ಕಂಥ ಅಬ್ದುಲ್ ಕಲಾಂ ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಳ್ತಿರೋ, ಅದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಯಾವ ದಾರಿ ಸರಿಯಾಗಿದೆ ಅಂತಕ್ಕಂಥದ್ದನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಬಿಟ್ಟಿಗೆ ವಿಚಾರ. ಅದಕ್ಕೆ ತಮ್ಮಲ್ಲಿ ನಾನು ಒಂದೇ ಒಂದು ಮನವಿ ಮಾಡ್ತಕ್ಕಂಥದ್ದು, ನೀವು ಈ ದೇಶದ ಬೆನ್ನೆಲುಬು, ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಾರ್ದು. ಯಾವುದೇ ಒಂದು ಬದಲಾವಣೆಗಳನ್ನು ಈ ದೇಶದಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ನೋಡ್ಬೇಕಾದ್ರೆ ಅದು ಕೇವಲ ನಿಮ್ಮಿಂದ ಮಾತ್ರ ಸಾಧ್ಯ. ಕೇವಲ ನಾನು ನಾನು ಕುಟುಂಬ ಕುಟುಂಬ ಅನ್ನೋದ್ರ ಜೊತೆಗೆ ನಾನು ನಾನು ನನ್ನ ದೇಶ ಅಂತಕ್ಕಂಥ ಬದುಕಿ ತೋರಿಸೋಣ, ಈ ಸಮಾಜಕ್ಕೆ ಒಂದು ಒಳ್ಳೆ ಮಾರ್ಗಸೂಚಿ ಆಗೋಣ. ಯಾಕಂದ್ರೆ ನೀವೇ ಈ ಸಮಾಜದ ಮಾರ್ಗಸೂಚಿ. ಒಂದು ದೋಣಿ ನೀರಿನಲ್ಲಿ ಸಾಗಬೇಕಾದ್ರೆ ಅದು ನಿರ್ದಿಷ್ಟವಾದಂತ ಜಾಗ ಸೇರ್ಬೇಕಾದ್ರೆ ಅದಕ್ಕೆ ಒಂದು ದಿಕ್ಸೂಚಿ ಬೇಕು. ಆದ್ರೆ ಒಂದು ಸಮಾಜ
ಒಂದು ಒಳ್ಳೆ ದಿಕ್ಕಿನಂತ ಸಾಗ್ಬೇಕಾದ್ರೆ ಸಮಾಜದ ನಿಜವಾದ ದಿಕ್ಸೂಚಿ ಏನಾದ್ರೂ ಇದ್ರೆ ನಮ್ಮ ಯುವಪಡೆ. ಸೊ ಹಾಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಾನು ಮನವಿ ಮಾಡ್ತಕ್ಕಂಥದ್ದು, ಸದೃಢ ಭಾರತವನ್ನು ಕಟ್ಟೋಣ. ಏನು ತ್ಯಾಗ ಬಲಿದಾನಗಳ ಮೂಲಕ ಸ್ವಾತಂತ್ರ್ಯ ಕೊಟ್ಟು ಹೋಗಿರ್ತಕ್ಕಂಥ ಈ ಅಖಂಡ ಭಾರತದವನ್ನ ಉಳಿಸೋಣ. ಆ ಅಳಿವು ಉಳಿವು ಅದು ನಮ್ಮ ಕೈಯಿದೆ, ಅದನ್ನು ತಾವೆಲ್ಲರೂ ಕೂಡ ಮಾಡ್ತೇವೆ ಅಂತ ಹೇಳಿ ಒಂದು ಸಣ್ಣ ಅವಕಾಶಕ್ಕೆ ನನಗೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನಾಡುತ್ತೆ. ಶ್ರೀನಿವಾಸ್ ರೆಡ್ಡಿ ಸರ್, ನಮ್ಮ ಕಾಲೇಜ್ಗೆ ಹೊಸ್ತೇನಲ್ಲ, ಅವರ ಭಾಷಣ ಹೀಗೆ ಇರುತ್ತೆ: ದುಡ್ಡಿಲ್ದಿರೋ ಬಡತನ